ಶಿಡ್ಲಘಟ್ಟದಲ್ಲಿ 5 ಲಕ್ಷ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿ ರಾಜೀವ್ ಗೌಡರವರು ಲೋಕಾರ್ಪಣೆ ಮಾಡಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸ್ವಂತ ದುಡಿಮೆಯ ಹಣದಲ್ಲಿ ಶೇಕಡ 50ರಷ್ಟು ಹಣವನ್ನು ಸಮಾಜಕ್ಕಾಗಿ ಮೀಸಲಿಟ್ಟು ಅತ್ಯಂತ ಪ್ರಾಮಾಣಿಕವಾಗಿ ಜನರಿಗೆ ಕೊಟ್ಟ ಮಾತಿನಂತೆ ಹಂತ ಹಂತವಾಗಿ ಭರವಸೆಯನ್ನ ಈಡೇರಿಸುತ್ತಾ ಹಳ್ಳಿಯಿಂದ ದಿಲ್ಲಿಯವರೆಗೆ ಪ್ರಖ್ಯಾತಿಗೊಳಿಸಿರುವ ಕೊಡುಗೆ ಮಹಾದಾನಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಏಕೈಕ ನಾಯಕ ರಾಜೀವ್ ಗೌಡರವರು. ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಕಲ್ಪಿಸಲು ಪಣ ತೊಟ್ಟ ಜನಸೇವಕ. ನಮ್ಮ ನೀರು ನಮ್ಮ ರಾಜೀವ ಕಾರ್ಯಕ್ರಮದಡಿಯಲ್ಲಿ ತಾಲೂಕಿನ ಸಾದಲಿ ಹೋಬಳಿಯ ಜಿ ನಕ್ಕಲಹಳ್ಳಿ ಗ್ರಾಮದಲ್ಲಿ ಜನರ ಬೇಡಿಕೆಯಂತೆ 5 ಲಕ್ಷ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಿ ಕೊಟ್ಟ ಮಾತಿನಂತೆ ನಡೆದುಕೊಂಡು ಭರವಸೆ ಈಡೇರಿಸಿದ್ದಾರೆ. ಸ್ವತಃ ರಾಜೀವ್ ಗೌಡ ಮತ್ತು ಧರ್ಮಪತ್ನಿ ಸಹನಾ ರಾಜೀವ್ ಗೌಡ ದಂಪತಿಗಳು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದ್ದು ಗ್ರಾಮಸ್ಥರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಮಾಡೋದಕ್ಕೆ 5-6 ಲಕ್ಷ ಖರ್ಚು ಬರುತ್ತೆ. ಅದನ್ನು ಒಳ್ಳೆ ಕ್ವಾಲಿಟಿ ಕೊಡ್ಬೇಕಾದ್ರೆ ನಾವು ಒಳ್ಳೆ ಕ್ವಾಲಿಟಿದೇ ಕೊಟ್ಟಿದ್ದೀವಿ. ನಮ್ಗೆ ಇದನ್ನು 5.5 ಲಕ್ಷ ಖರ್ಚಾಗಿದೆ. ಅದೇ ರೀತಿ 100 ಶುದ್ಧ ಕುಡಿಯುವ ನೀರಿನ ಘಟಕ ಮಾಡಬೇಕು ಅಂತಿದ್ದೀವಿ. ಸುಮಾರು 1.5 ಕೋಟಿಯಷ್ಟು ಬರೀ ಒಂದು ವಾಟರ್ ಫಿಲ್ಟರ್ಗಳಿಗೇನೆ ಆಗುವಂಥ ಇದಿದೆ. ನಾವೀಗಾಗಲೇ ಆರ್ಡ್ರ್ ಮಾಡಿ ತರಿಸ್ಕೊಂಡಾಗಿದೆ. ಈಗ ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವೀಗಾಗಲೇ 5.5 ಕೋಟಿ ದುಡ್ಡನ್ನು ಕೂಡ ಪಾವತಿ ಮಾಡಿದ್ದೀವಿ. 100 ಶುದ್ಧ ಕುಡಿಯುವ ನೀರಿನ ಘಟಕಗಳು ರೆಡಿಯಾಗಿದೆ. ಅದನ್ನು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಈಗ ಇದೇ ರೀತಿ ಇನ್ಸ್ಟಾಲೇಷನ್ ಮಾಡಿ ಅದನ್ನು ಉದ್ಘಾಟನೆ ಮಾಡಿವೆ. ಈಗ ಇಲ್ಲಿ ಜಿನಕ್ಲಲ್ಲಾಗಿದೆ, ಬಂಡಳ್ಳಿಲಿ ಮಾಡ್ತಾ ಇದ್ದಾರೆ, ತಲಕಾಯಲ್ ಬೆಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲೆಲ್ಲಿ ನಮಗೆ ಹೇಳಿದ್ರು ಅದನ್ನು ಆರ್ಡ್ರಲ್ಲಿ ಸೀನಿಯಾರಿಟಿ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ಫಸ್ಟ್ ಹೇಳಿದ್ರು ಅವ್ರಿಗೆ ಪ್ರಯಾರಿಟಿ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಾಲೂಕಿನಾದ್ಯಂತ ಅಗತ್ಯವಿರುವ ಹಳ್ಳಿ ಹಳ್ಳಿಗೂ ಸರಿಸುಮಾರು 5 ಕೋಟಿ ವೆಚ್ಚದಲ್ಲಿ 100 ಶುದ್ಧ ಕುಡಿಯುವ ನೀರಿನ ಘಟಕಗಳು ನಿರ್ಮಾಣ ಮಾಡುವ ಗುರಿ ಹೊಂದಿದ್ದೇವೆ ಎಂದು ರಾಜೀವ್ ಗೌಡರವರು ತಿಳಿಸಿದರು. ಹೌದು ವೀಕ್ಷಕರೇ, ಇವತ್ತಿನ ಕಾಲದಲ್ಲಿ 100 ರೂಪಾಯಿ ಖರ್ಚು ಮಾಡಬೇಕಾದರೆ 10 ಹಲವು ಬಾರಿ ಯೋಚನೆ ಮಾಡಿ ಖರ್ಚು ಮಾಡುತ್ತೇವೆ. ಇನ್ನೂ ಜನರಿಂದ ಅಧಿಕಾರ ಪಡೆದುಕೊಂಡು ಅನುಭವಿಸಿದವರು, ಜನರ ಕಷ್ಟಕಾಲದಲ್ಲಿ ಅವರ ಸಹಾಯಕ್ಕೆ ಬಾರದ ಜನಪ್ರತಿನಿಧಿಗಳು ನಮ್ಮ ನಡುವೆ ಇದ್ದಾರೆ. ಹೀಗಿರುವಾಗ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ತಮ್ಮ ಅಜ್ಜಿಯ ಊರಾಗಿರುವ ಕಾರಣಕ್ಕೆ ಶಿಡ್ಲಘಟ್ಟ ಕ್ಷೇತ್ರಾದ್ಯಂತ ಅನೇಕ ಜನರ ಕಾರ್ಯಕ್ರಮಗಳು ಮಾಡುತ್ತಾ ಆನೆ ನಡೆದಿದ್ದೇ ದಾರಿ ಎಂಬಂತೆ ಮುನ್ನಡೆಯುತ್ತಿರುವ ರಾಜೀವ್ ಗೌಡರವರ ಸೇವೆಗೆ ಅಭೂತಪೂರ್ವ ಜನಬೆಂಬಲ ಸಿಕ್ಕಿದೆ. ಕ್ಷೇತ್ರದಲ್ಲಿ ಹೊಸ ರಾಜಕೀಯ ಬದಲಾವಣೆಗಾಗಿ ರಾಜೀವ್ ಗೌಡರವರ ಸೇವೆ ಅತ್ಯಗತ್ಯ ಎಂದು ಜನರು ತಿಳಿಸಿದ್ದಾರೆ. ಮಹಾನುಭಾವರು ಇಲ್ಲಿ ಸುಮಾರು ಹೇಳ್ತಿದ್ರು, ಏನೋ ನಾವು ಅವ್ರ ಹೆಸರು ಕೂಡ ಪ್ರಸ್ತಾಪ ಮಾಡಬಾರ್ದೋ ಮಾಡಬೇಕೋ ಗೊತ್ತಿಲ್ಲ. ಅವರು ಮಾಲ್ಯ ನಸೀರ್ ಅಹಮದ್ ಅವರು MLC ಇದ್ದು ಅಂತವ್ರು ಇಲ್ಲಿ ಈ ಭಾಗದಲ್ಲಿ ಅವ್ರ ಕೊಡುಗೆ ಏನು ಅಂತಂದ್ರೆ ನಾನು ಹೇಳೋದು ಬೇಡ. ಇಲ್ಲಿ ಜನ ಕೂಡ ಹೇಳ್ತಾರೆ ಅವ್ರು ಯಾರು ಅನ್ನೋದು ಕೂಡ ಈ ಭಾಗದಲ್ಲಿ ಗೊತ್ತಿಲ್ಲ. ಅಂದರೆ ಇಲ್ಲಿರುವಂಥ ಜನಗಳ ಕಡೆಯಿಂದ ಓಟ್ ಹಾಕ್ಸ್ಕೊಂಡು ಹೋಗಿದ್ದಾರೆ. ಅವ್ರ ಕಷ್ಟ ಏನು ಅಂತ ನೋಡಲಿಲ್ಲ. ಕರೋನಾ ಕಷ್ಟಕಾಲದಲ್ಲಿ ಕೇಳಿದೆ ನಸೀರ್ ಅಹಮದ್ ಅವ್ರು ಯಾರು ಬಂದಿದ್ರು ಅಂತ. ಅವರೇ ಎಲ್ಲ ಹೇಳ್ತಿದ್ರು, ಬೈದು ಎವಡು ಈ ಪಕ್ಕ ರಾಲೇದು, ಮೇಲೆ ಸ್ವಚ್ಛ ಪಾಯಿಂಟ್ ಮಂಟೆ ನೋಡಿ ಈ ಕಡೆ ಎವಡು ಸುಡ್ಲೇದು ಅಂತ ಹೇಳ್ಬಿಟ್ಟು ಅವ್ರಿಗೆ ಅವರೇ ಹೇಳ್ತಿದ್ರು. ಅದಕ್ಕೆ ಹೇಳ್ತಿದೀವಿ, ಈ ಭಾಗದಲ್ಲಿ ನಾವು ಹೇಳೋದಲ್ಲ, ನಮ್ಮ ಬಗ್ಗೆ ಜನನೇ ಹೇಳ್ತಾರೆ ಏನು ಕಷ್ಟಕ್ಕೆ. ಪ್ರತಿಯೊಂದು ಕರೋನಾ ಕಷ್ಟಕಾಲದಲ್ಲಿ ಪ್ರತಿಯೊಂದು ಮನೆ ಮನೆಗೂ ದಿನಸಿ ಕಿಟ್ಗಳು ಕೊಟ್ಟಿವೆ. ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಸಮುದಾಯದ ಕುಟುಂಬಗಳಿಗೆ ಪ್ರತ್ಯೇಕ ದಿನಸಿ ಸಾಮಗ್ರಿಗಳ ಕಿಟ್ ವಿತರಣೆ ಮಾಡಿದರು. ಸಾದಲಿ ಹೋಬಳಿಯ ತಿಮ್ಮಸಂದ್ರ ಗ್ರಾಮದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಪ್ರತಿ ಮನೆ ಮನೆಗೂ ಪ್ರತ್ಯೇಕ ದಿನಸಿ ಸಾಮಗ್ರಿಗಳ ಕಿಟ್ ವಿತರಣೆ ಮಾಡಿದರು. ಕ್ಷೇತ್ರದಲ್ಲಿ ಯುವಕ ಯುವತಿಯರಿಗೆ ಸ್ವಾವಲಂಬನೆ ಜೀವನ ನಡೆಸಲು ಉದ್ಯೋಗ ಸೃಷ್ಟಿ ಮಾಡುವ ಭರವಸೆ ನೀಡಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ತುಂಬಾ ಹಿಂದುಳಿದಿದೆ. ಈ ಭಾಗದಲ್ಲಿ ಕೈಗಾರಿಕೆ ಸಂಸ್ಥೆಗಳು ತಂದು ಯುವಕರಿಗೆ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿಸುವ ಭರವಸೆ ನೀಡಿದ್ದಾರೆ. ರಾಜಕೀಯ ವಲಯದಲ್ಲಿ ರಾಜೀವ್ ಗೌಡರವರ ಜನಸೇವೆ ಸಹಿಸಿಕೊಳ್ಳದ ಕೆಲ ಕಿಡಿಗೇಡಿಗಳು ಅಪಪ್ರಚಾರಗಳನ್ನ ಮಾಡಲು ಮುಂದಾಗಿದ್ದು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಬಾರದು, ನಿಮ್ಮೊಂದಿಗೆ ನಾವು ಇದ್ದೀವೆಂದು ಧೈರ್ಯ ತುಂಬಿದ ಜನರು. ಆಂಬ್ಯುಲೆನ್ಸ್ ಕೊಟ್ಟಿದ್ದೀವಿ, ಔಷಧಿ ಕೊಟ್ಟಿದ್ದೀವಿ, ಮತ್ತೊಂದು ಸೇವೆ ಮಾಡಿದ್ದೀವಿ. ಆದ್ರೆ ಇವತ್ತು ನಾನು ನನ್ನ ತಂದೆ ಸಮಾನರಾದ ಬಿ ಮುನಿಯಪ್ಪಣ್ಣ ಅವ್ರಿಗೆ ಒಂದೇ ಒಂದು ಮಾತು ಕೇಳ್ಕೊಂತೀನಿ. ಅಪ್ಪ, ನಾವು ನಿಮ್ ಮಕ್ಕಳೇನೇನೆ, ನಾವು ಮಾಡ್ತಾ ಇರೋಂಥದ್ದು ಸಮಾಜ ಸೇವೆನೆ. ಯಾರಿಗೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಸಮ್ಮುಖದಲ್ಲೇ ನಮ್ಗೆ ಅವಮಾನ ಆಗಿದೆ. ನಮ್ಮ ಅವಮಾನ ನಿಮ್ಮ ಅವಮಾನ ಅಂತ ನೀವು ಭಾವಿಸ್ಬೇಕು. ನೀವು ಅವ್ರಿಗೆಲ್ಲ ಏನ್ ಶಿಕ್ಷೆ ಕೊಡ್ತೀರೋ ನಿಮಗ್ ಬಿಟ್ಟಿರಪ್ಪ ಜಿ. ನಾನು ಒಂದು ಈ ದಿನ ಒಂದು ಮಾತನ್ನ ಹೇಳಕ್ಕೆ ಬಹಳ ಇಷ್ಟಪಡ್ತೀನಿ.
ಅಲ್ಲ ಕರೋನಾ ಏಜೆಂಟ್ ಅಂತ ಹೇಳಿದಂತ ಮನುಷ್ಯ ಅವ್ರ ಯಾರಂತ ನಾನು ಹೆಸರು ತಗೊಳ್ಳಲ್ಲ ಕ್ಷೇತ್ರಕ್ಕೆ ಬರೋ ಅಂತ ಯಾರೇ ಸಮಾಜ ಸೇವಕರಿದ್ರು ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು ನಂತರ ಅವಾಗ ದುಡ್ಡು ಕೇಳಿದ್ರೆ ಹೆಂಗಸರನ್ನ ಬಿಟ್ಟು ನಾಮರ್ದ್ರಂಗ್ ಮಾತಾಡೋ ಅಂತ ಜನ ಅವರು ಇವಾಗ ತನಕ ಅವ್ರು ಯಾರ್ಯಾರ ಜೊತೆ ಹೋಗಿ ಬಂದಿದ್ದಾರೆ ಅಂತ ತಮ್ಗೆ ಗೊತ್ತು ಅಂತವ್ರನ್ನ ನಿಮ್ ಪಕ್ಕದಲ್ಲಿ ಇಟ್ಕೊಂಡ್ರೆ ನಿಮ್ಮ ರಾಜಕೀಯ ಶಕ್ತಿ ಕುಂಠಿತವಾಗತ್ತಪ್ಪಾಜಿ ನಾವು ನಿಮ್ ಜೊತೆಯಲ್ಲಿ ಇರಕ್ ಸಿದ್ಧವಾಗಿದ್ದೀವಿ ಮುನಿಯಪ್ಪಣ್ಣವರೇ ನಾವು ನಿಮ್ ಮನೆ ಮಕ್ಕಳಾಗಿ ದುಡಿಯೋಕೆ ರೆಡಿ ಆಗಿದ್ದೀವಿ ನಾವು ಕಾಂಗ್ರೆಸ್ ಅನ್ನು ಬಲಪಡಿಸೋದಕ್ಕೆ ನಿಮ್ಮ ಮನೆ ಮಕ್ಕಳಾಗಿ ನಾವು ದುಡಿಯೋದಕ್ಕೆ ಸಿದ್ಧ ఈ ఫిల్టర్కి మునప్తాకి మేము ఐదు దెబ్బలు పోయినాం బెంగళూరుకి స్కూల్కి పోయినాము పోయినా జిగుటికి మాకు ఈనే వేయలేదు కానీ మేము అడిగి అడిగి సాలైపోయి ఇష్టపెట్టేస్తాము ఇష్టపెట్టేసరికి అన్నోలు కొత్తగా వచ్చింటే అప్పుడు వచ్చింటే మేము అప్పుడు పోతాం ఎడో కొట్ట కోట పెళ్తా ఉండరు అన్నోళ్ళు అప్పుడు పోయి మాట్లాడేసి వస్తాం మా ఊరు వెళ్ళిన అంటే వచ్చి మా ఊళ్ళకి వచ్చేప్పటికీ మేము అడిగేప్పటికే మాకు సహాయం చేసినాడు మాకు మాకంతా చూసుకుంటున్నాడన్న మేము మునప్ కాదు ఎవరన్నా రాని మేము మా అన్నకే సపోర్ట్ మేము ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸಿ ಪಕ್ಷಕ್ಕಾಗಿ ದುಡಿಯುತ್ತಿದ್ದಾರೆ ಕೋಟ್ಯಾಂತರ ರೂಪಾಯಿಗಳು ಜನರಿಗಾಗಿ ಖರ್ಚು ಮಾಡುತ್ತಿದ್ದಾರೆ ಮುಂದಿನ 2023ರ ವಿಧಾನಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲಿರುವ ರಾಜೀವ್ ಗೌಡರವರನ್ನ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳುಹಿಸುವುದಾಗಿ ಜನರಿಂದ ಬೆಂಬಲ ವ್ಯಕ್ತವಾಗಿದೆ ಕೋಟಹಳ್ಳಿ ಅನಿಲ್ ಕುಮಾರ್ ಅಮೋಕ್ ಟಿವಿ ಶಿಡ್ಲಘಟ್ಟ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ